ಪಪ್ಪಾ. ಡಿಸ್ಟರ್ಬ್ ಆಯ್ತಾ ಮಗಳೇ? ಇಲ್ಲ ಪಪ್ಪಾ. ಹೆದರ್ಕೊಂಡ್ಬಿಟ್ಯಾ? ಯಾಕೆ ಪಪ್ಪಾ ಕಣ್ಣಲ್ಲಿ ನೀರು? ಸಾರಿ ಮಗಳೇ, ನಾನು ನಿನಗೆ ತುಂಬಾ ನೋವು ಕೊಟ್ಬಿಟ್ಟೆ ಅಲ್ಲ? ಇಲ್ಲ ಪಪ್ಪಾ, ನೀವು ತುಂಬಾ ಒಳ್ಳೆಯವರು ನಂಗೆ ಗೊತ್ತು. ಇಲ್ಲಮ್ಮ, ನಾನು ತುಂಬಾ ಕೆಟ್ಟವನು. ಒಂದು ದಿನನೂ ನಿನ್ನ ಜೊತೆ ಪ್ರೀತಿಯಿಂದ ಮಾತಾಡಲಿಲ್ಲ, ನಿನ್ನನ್ನು ಮುದ್ದು ಮಾಡಲಿಲ್ಲ, ನಿನ್ನ ಜೊತೆ ಆಟಾಡಲಿಲ್ಲ. ನಿನ್ನ ತುಂಬ ನೆಗ್ಲೆಕ್ಟ್ ಮಾಡ್ಬಿಟ್ಟೆ ಮಗಳೇ, ಇನ್ಯಾವತ್ತೂ ಹಾಗೆ ಮಾಡಲ್ಲ. ಐ ಲವ್ ಯು ಮಗಳೇ, ಐ ಲವ್ ಯು. ಐ ಲವ್ ಯು ಟು ಪಪ್ಪಾ. ಇನ್ಯಾವತ್ತೂ ನಿನ್ನ ಕಣ್ಣಲ್ಲಿ ನೀರು ಹಾಕ್ಸಲ್ಲ, ಅಳಬೇಡ. ನಾಳೆ ನಿನ್ ಬರ್ತ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ ನಿಮ್ ಪಪ್ಪ. ತಿಂಡಿ ಮಾಡಿಟ್ಟಿದ್ದೀನಿ, ನೀನ್ ತಿನ್ನೋ ಹೊತ್ತಿಗೆ ನಾವಿಬ್ರು ಹೋಗಿ ನಿನ್ಗೆ ಹೊಸ ಬಟ್ಟೆ ಕೇಕ್ ಎಲ್ಲ ಆರ್ಡರ್ ಮಾಡಿ ಬರ್ತೀವಿ. ಸ್ವೀಟ್ ಮಮ್ಮಿ. ನಿನ್ಗಿಷ್ಟವಾದ ತಿಂಡಿನೆಲ್ಲ ಇಟ್ಟಿದ್ದೀನಿ, ಹೊಟ್ಟೆ ತುಂಬಾ ತಿನ್ನು. ನಾವು ಹೀಗ್ ಹೋಗಿ ಹೀಗ್ ಬಂದ್ಬಿಡ್ತೀವಿ, ಆಯ್ತಾ? ಆಯ್ತು ಮಮ್ಮಿ. ನಾನಿ. ಏನ್ ಪಪ್ಪ? ನಿನ್ ಬರ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ನಾವು ಹೋಗಿ ಚಾಕ್ಲೇಟು, ಕೇಕು, ನಿನ್ ಫ್ರಾಕು, ನಿನ್ ಶೂಸು, ಬುಕ್ಸು ಎಲ್ಲ ತಗೊಂಡ್ ಬರ್ತೀವಿ. ಓಕೆ? ಯಾರು ಬಂದ್ರು ಬಾಗಿಲ್ ತೆಗಿಬೇಡ, ಯಾರನ್ನೂ ಒಳಗಡೆ ಬಿಡ್ಬೇಡ. ಓಕೆ? ಓಕೆ ಪಪ್ಪ. ನೀವು ಬರೋರ್ಗು ನಾನು ಯಾರನ್ನೂ ಮನೆಗೆ ಸೇರ್ಸಲ್ಲ. ಗುಡ್ ಗರ್ಲ್. ಪಪ್ಪ, ಐ ಲವ್ ಯು ಮಮ್ಮಿ. ಪಪ್ಪ, ನಾನು ನಿಮ್ಮಿಬ್ರಿಗೋಸ್ಕರ ಕಾಯ್ತಿರ್ತೀನಿ, ಬೇಗ ಬನ್ನಿ. ನಮ್ ಡ್ಯಾಡಿ ಎಷ್ಟು ಒಳ್ಳೆಯವರಾಗಿದ್ದಾರೆ, ಇವತ್ತು ನನ್ನ ಹುಟ್ಟಬ್ಬ ಅಂದ್ಬಿಟ್ಟು ನನ್ನ ಮಮ್ಮಿ ಡ್ಯಾಡಿ ನಂಗೋಸ್ಕರ ಕೇಕು, ಚಾಕ್ಲೇಟು, ಡ್ರೆಸ್ಸು, ಸ್ಕೂಲ್ ಬುಕ್ಸು ಎಲ್ಲ ತರಕ್ಕೆ ಹೋಗಿದ್ದಾರೆ. ನಿಂಗೆ ಗೊತ್ತಾ, ಪಪ್ಪ ಬಂದಮೇಲೆ ಊಟ ಮಾಡ್ತೀನಿ. ಪೇಪರ್ ಪಪ್ಪಾ.
ಪೇಪರ್. ಹಾಲು ಪೇಪರ್ ಎಲ್ಲ ಮನೆ ಬಾಗಿಲಲ್ಲೇ ಬಿದ್ದಿದೆಯಲ್ಲ. ನಾನು ಒಂದು ತಿಂಗಳು ಬಿಟ್ಟು ತಿರುಪ್ತಿಯಿಂದ ಮನೆಗೆ ಬಂದೆ. ಮನೆ ಬೀಗ ಹಾಕಿತ್ತು, ಎಲ್ಲ ಕಡೆ ಕಸ ಬಿದ್ದಿತ್ತು. ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಒಂದಿನ ಎರಡು ದಿನ ಕಾದೆ, ಯಾರೂ ಬರಲೇ ಇಲ್ಲ. ಮನೆ ಕಿಟಕಿಯಿಂದ ಕೆಟ್ಟ ವಾಸನೆ ಬರೋಕ್ಕೆ ಶುರುವಾಯಿತು. ಅನುಮಾನ ಬಂದು ಬೀಗ ಒಡೆದು ನೋಡಿದೆ. ಜೀವನದಾಗೆ ಸುಖ ಶಾಂತಿ ನೆಮ್ಮದಿ ತಂದೆ ತಾಯಿ ಪ್ರೀತಿನ ಹಿಂದಿರೋ ಈ ಮಗಿನ ಆ ದೇವ್ರು ಯಾಕೆ ಕರುಣಿಸಿದ್ದು ಏನೋ. ಅಮ್ಮ ಅವರು ಯಜಮಾನರು ಎಲ್ಲಿ ಹೋದ್ರು ಅನ್ನೋದು ಇವತ್ತಿಗೂ ಗೊತ್ತಾಗ್ಲಿಲ್ಲ. ಮಗ ಹೆಂಗ್ ಸಾಯ್ತು ಅನ್ನೋದು ಗೊತ್ತಾಗ್ಲಿಲ್ಲ. ಚಾಕ್ಲೇಟು, ಕೇಕು, ನಿನ್ ಫ್ರಾಕು, ನಿನ್ ಶೂಸು, ಬುಕ್ಸ್ ಎಲ್ಲ ತಗೊಂಡ್ ಬರ್ತೀನಿ. ಓಕೆ, ಯಾರು ಬಂದ್ರು ಬಾಗಿಲು ತೆಗಿಬೇಡ, ಯಾರನ್ನೂ ಒಳಗಡೆ ಬಿಡ್ಬೇಡ. ಓಕೆ
ಮುಖ್ಯ ಪಪ್ಪಾ, ನೀವು ಬರೋರ್ಗು ನಾನು ಯಾರನ್ನೂ ಮನೆಗೆ ಸೇರ್ಸಲ್ಲ. ನಾವು ಬರೋವರೆಗೂ ಈ ಮನೆ ಒಳಗೆ ಯಾರನ್ನು ಸೇರಿಸ್ಕೋಬೇಡ ಅಂತ ಅವರ ಅಪ್ಪ ಹೇಳಿದ ಒಂದೇ ಒಂದು ಮಾತುಗೋಸ್ಕರ ಇದುವರೆಗೂ ಈ ಮನೆ ಒಳಗೆ ಯಾರನ್ನು ಸೇರಿಸಿಲ್ಲ ಬುದ್ಧಿ. ಅದನ್ನ ಬಿಟ್ರೆ ಆ ಮಗಿಗೆ ಯಾರ ಮೇಲೂ ದ್ವೇಷ ಇಲ್ಲ. ಆ ಮಗಿನ ಬುಟ್ಬಿಡಿ ಬುದ್ಧಿ, ಆ ಮಗಿಗೆ ಏನು ಮಾಡಬೇಡಿ ಬುದ್ಧಿ.